ಹನ್ನೆರಡು ರಾಶಿಯವರಿಗೆ ಈ ಮಕರ ಸಂಕ್ರಾಂತಿ ಯಾವ ರೀತಿಯಿಂದ ತನ್ನ ಅದೃಷ್ಟದ ಬಾಗಿಲನ್ನ ತೆರೆಯಲಿದೆ, ಯಾವ ರಾಶಿಯವರು ಯಾವ ದಾನವನ್ನು ಮಾಡುವುದರಿಂದ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಬಹುದು ಅಂತ ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರೇ, ಮೊದಲನೆಯದಾಗಿ ಮೇಷರಾಶಿ. ಮಕರ ಸಂಕ್ರಾಂತಿಯು ಸೋಮವಾರ ಶತಭಿಷ ನಕ್ಷತ್ರದಲ್ಲಿ ನಡೀತಾ ಇರೋದ್ರಿಂದ ಮೇಷರಾಶಿಯವರಿಗೆ ಭೂಲಾಭಗಳು, ಗೃಹ ಕಾರ್ಯಗಳು ಆರಂಭವಾಗುವಿಕೆ, ನೂತನ ವಾಹನಗಳನ್ನು ಕೊಂಡುಕೊಳ್ಳುವಿಕೆ, ಖರೀದಿಯನ್ನು ಮಾಡುವುದು, ಅನೇಕ ರೀತಿಯಿಂದ ವಿದೇಶ ಪ್ರವಾಸಗಳು ಸಹ ಮೇಷರಾಶಿಯವರಿಗೆ ಕೂಡಿ ಬರಲಿವೆ. ಆದ್ದರಿಂದ ಮೇಷರಾಶಿಯವರು ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನು ಪಾರಾಯಣವನ್ನು ಮಾಡಿ ಹಣ್ಣುಗಳನ್ನು ಬಡವರಿಗೆ ದಾನವನ್ನು ಮಾಡುವುದರಿಂದ ಮಹಾಲಕ್ಷ್ಮಿಯ ಕೃಪೆ ನಿಮಗೆ ಉಂಟಾಗಲಿದೆ. ವೃಷಭ ರಾಶಿಯವರು ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿ, ಪ್ರೀತಿ ವಿವಾಹಗಳು ಯಶಸ್ವಿಯಾಗಲಿವೆ, ನಿಮ್ಮ ಪ್ರೀತಿಯ ಮದುವೆಗಳು ಈ ವರ್ಷ ನಡೆಯಲಿವೆ ಮತ್ತು ವಿದೇಶ ಪ್ರವಾಸವನ್ನು ಸಹ ಕೈಗೊಳ್ತೀರಾ ಎನ್ನ ರಾಜಕೀಯ ಕ್ಷೇತ್ರದಲ್ಲಿರುವವರು ಎಚ್ಚರಿಕೆಯಿಂದ ಹಿಡಲು ನಿಮ್ಮ ಹೆಜ್ಜೆಯನ್ನು ಇಡತಕ್ಕದ್ದು. ಶತ್ರುಗಳ ಉಪಟಳ ಹೆಚ್ಚಾಗಲಿದೆ. ಉದಾಹರಣೆಗೆ ಶ್ರೀಯುತ ಮಾನ್ಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಸಹ ನಿಮ್ಮ ಹೆಜ್ಜೆಯಲ್ಲಿ ಜಾಗರೂಕತೆಯನ್ನು ಇಡತಕ್ಕದ್ದು. ಏಕಂತಂದರೆ ನಿಮಗೆ ಮುಂದೆ ಉತ್ತಮ ಸ್ಥಾನ ಸಿಂಹಾಸನಗಳು ದೊರೆಯಲಿವೆ. ಆದ್ದರಿಂದ ನಿಮ್ಮ ಹೆಜ್ಜೆಯಲ್ಲಿ ಅತ್ಯಂತ ಜಾಗರೂಕತೆಯಿಂದ ನೀವು ಹೆಜ್ಜೆಯನ್ನು ಇಟ್ಟರೆ ಖಂಡಿತ ನಿಮ್ಮ ಕಾರ್ಯಗಳು ಯಶಸ್ವಿಯಾಗಲಿವೆ. ಆದಷ್ಟು ದುರ್ಗಾದೇವಿಯ ಮೊರೆಯನ್ನು ಹೋಗಿ, ಸಾಧ್ಯವಾದಷ್ಟು ಹಸುಗಳಿಗೆ 5 ರೊಟ್ಟಿಯನ್ನು, ಜೋಳದ ರೊಟ್ಟಿಯನ್ನು ದಾನವನ್ನು ಮಾಡುವುದರಿಂದ ಬುಧನ ಅನುಗ್ರಹ ನಿಮಗೆ ಉಂಟಾಗಲಿದೆ. ಮಿಥುನ ರಾಶಿಯವರಿಗೆ ಬಂಧುಗಳಿಂದ ಕಲಹಗಳು, ವೃತ ಆರೋಪಗಳು, ಸಂಸಾರದಲ್ಲಿ ಕಲಹಗಳು ಉಂಟಾಗುವಿಕೆ, ನಿಮಗೆ ಅನಿರೀಕ್ಷಿತವಾಗಿ ನಿಮಗೆ ಗೊತ್ತಿಲ್ಲದ ಅನೇಕ ಗುಪ್ತ ವಿಚಾರಗಳು ಸಹ ಈ ವರ್ಷ ನಿಮ್ಮ ಕಿವಿಗೆ ಬೀಳಲಿವೆ ಮತ್ತು ಸಾಲಬಾಧೆಗಳು ಕಾಡಲಿವೆ. ಆದ್ದರಿಂದ ಆದಷ್ಟು ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ. ಯಾರಾದರೂ ಕರಿಯ ಉಣ್ಣೆಯ ಪದಾರ್ಥದ ವಸ್ತ್ರಗಳನ್ನು, ಬೆಡ್ಶೀಟ್ನ ಬಡವರಿಗೆ ದಾನವನ್ನು ಮಾಡಿ ಮತ್ತು ಮಂಗಳನ ಅನುಗ್ರಹದಿಂದ ನಿಮಗೆ ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ದೊರೆಯಲಿದೆ. ಇನ್ನು ಕರ್ಕರಾಶಿ. ಕರ್ಕರಾಶಿಯವರಿಗೆ ಇಷ್ಟು ದಿನ ಅಷ್ಟಮಶನಿಯಿಂದ ಬಳಲುತ್ತಾ ಇರೋರಿಗೆ ಕೊಂಚ ನೆಮ್ಮದಿ ಪ್ರಾಪ್ತಿಯಾಗಲಿದೆ, ಭೂಲಾಭ ಉಂಟಾಗಲಿದೆ ಮತ್ತು ಕುಟುಂಬದಲ್ಲಿ ಆರೋಗ್ಯಗಳು ಉಂಟಾಗಲಿದೆ. ಯಾವ ಚಿಂತೆಯಲ್ಲಿ ನೀವು ತೊಳಲುತ್ತಾ ಇದ್ರೂ ಆ ಚಿಂತೆಗಳು ಈ ಮಕರ ಸಂಕ್ರಾಂತಿಯಿಂದ ಪರಿಹಾರವಾಗಲಿದೆ ಮತ್ತು ನೂತನ ಕ್ಷೇತ್ರಗಳಿಗೆ, ಪ್ರವಾಸ ಸ್ಥಳಗಳಿಗೆ ನೀವು ಭೇಟಿ ನೀಡಿದ್ದೀರಾ. ಆದಷ್ಟು ನಿಮ್ಮ ಶತ್ರುಗಳಿಂದ ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ. ಏಕೆಂದರೆ ವೃಥ ಕಾನೂನಿನ ಅಡೆತಡೆಗಳು ಹೆಚ್ಚಾಗಲಿವೆ ಮತ್ತು ಶತ್ರುಗಳಿಂದ ಅನೇಕ ರೀತಿಯಿಂದ ಮಾನಸಿಕ ಕಿರಿಕಿರಿಗಳು ಉಂಟಾಗಲಿವೆ. ಆದಷ್ಟು ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಪಾರಾಯಣವನ್ನು ಮಾಡಿ, ಚಿಕ್ಕ ಮಕ್ಕಳಿಗೆ ಸಿಹಿಯನ್ನು ಹಂಚಿ, ಅದರೊಳಗೂ ಲಡ್ಡು ಲಾಡುನ ಪದಾರ್ಥಗಳನ್ನು ಹಂಚುವುದರಿಂದ ಬರುವ ದೋಷಾದಿಗಳೆಲ್ಲ ಪರಿಹಾರಗಳು ಉಂಟಾಗಲಿವೆ. ಸಿಂಹರಾಶಿಯವರಿಗೆ ಗೃಹ ಕಾರ್ಯಗಳು ಆರಂಭವಾಗಲಿದೆ, ಮಾನಸಿಕವಾಗಿ ನೆಮ್ಮದಿಯನ್ನು ಪಡೆಯಲಿದ್ದೀರಾ, ನೂತನ ಉದ್ಯೋಗ ವ್ಯಾಪಾರಗಳನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೀರಾ. ಇನ್ನು ಸಿಂಹಲಗ್ನದಲ್ಲಿ ಯಾರಿಗೆ ಶನಿ ನೀಚದಲ್ಲಿರ್ತಾನೋ ಅವರಿಗೆ ಉದ್ಯೋಗಗಳು ಕಳೆದುಕೊಳ್ಳುವ ಸಂಭವಗಳು ಸಹ ಹೆಚ್ಚಾಗಲಿವೆ. ಇರುತ್ತಾ ಶತ್ರುಗಳ ಕಾಡಾಟಗಳು ಸಹ ಉಂಟಾಗಲಿವೆ. ಆದಷ್ಟು ನಿಮ್ಮ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡುವುದು ಸೂಕ್ತ ಮತ್ತು ನಿಮ್ಮ ಜೊತೆಯಲ್ಲಿ ಸದಾ ಹಳದಿಯ ಬಣ್ಣದ ವಸ್ತ್ರಗಳನ್ನು, ಹಳದಿಯ ಶರ್ಟನ್ನಾದ್ರೂ ಪ್ಯಾಂಟನ್ನಾದ್ರೂ ಇಲ್ಲ
ಒಂದು ಕರ್ಚಿಪ್ಪಾದನು ಸಹ ಹಳದಿಯ ವಸ್ತ್ರಗಳನ್ನು ನಿಮ್ಮ ಜೊತೆಯಲ್ಲಿ ಇರಿಸುವುದರಿಂದ ಬರುವ ಆಪತ್ತುಗಳಿಂದ ನೀವು ಪಾರಾಗಬಹುದು. ನಿಮ್ಮ ಆಪ್ತ ಮಿತ್ರರ ಆರೋಗ್ಯದ ಬಗ್ಗೆ ಗಮನವನ್ನು ಇಡಿ. ಯಾರು ನಿಮಗೆ ಆಪ್ತ ಮಿತ್ರರಾಗಿರ್ತಾರೋ, ಆಪ್ತ ಸಂಬಂಧಿಕರಿರ್ತಾರೋ, ಅವರ ಆರೋಗ್ಯದ ಬಗ್ಗೆ ಕೊಂಚ ಜಾಗೃತಿಯನ್ನು ವಹಿಸಲಿಕ್ಕೆ ನೀವುಗಳು ಸೂಚನೆಯನ್ನು ಮಾಡುವುದು ಸೂಕ್ತ. ಇದರಿಂದ ಅವರಿಗೂ ಸಹ ಆರೋಗ್ಯದ ಅನುಗ್ರಹ ಉಂಟಾಗಲಿದೆ. ಆ ಪುಣ್ಯ ನಿಮ್ಮನ್ನು ಸಹ ರಕ್ಷಣೆಯನ್ನ ಮಾಡಲಿದೆ. ಶಿಷ್ಯಂದರೆ ಆದಷ್ಟು ಸಿಂಹರಾಶಿಯವರು ಅನುಗ್ರಹವನ್ನ ಪಡೆದುಕೊಳ್ಳಿ. ಸಿಂಹರಾಶಿಯವರು ಶಿವನ ದೇವಸ್ಥಾನಕ್ಕೆ ಪ್ರತಿ ಸೋಮವಾರ ಕಬ್ಬಿನ ಹಾಲನ್ನ ದಾನವನ್ನ ಮಾಡುವುದರಿಂದ ಬರುವ ದೋಷಾದಿಗಳಿಂದ ಪರಿಹಾರವನ್ನ ಹೊಂದುತ್ತಾ ಹೋಗ್ತೀರ. ಮಹಾಲಕ್ಷ್ಮಿಯ ಅನುಗ್ರಹ ಉಂಟಾಗ್ತಾ ಹೋಗುತ್ತೆ. ಈ ವರ್ಷ ಸಿಂಹರಾಶಿಯವರಿಗೆ ವಿಶೇಷವಾದ ಅದೃಷ್ಟದ ಬಾಗಿಲುಗಳು ಸಹ ತೆರಳಲಿಕ್ಕೆ ಪ್ರಾರಂಭವಾಗಲಿ. ಕನ್ಯಾ ರಾಶಿಯವರಿಗೆ ವಿದೇಶ ಪ್ರವಾಸಗಳು. ಯಾರು ವಿದೇಶದಲ್ಲಿ ವ್ಯಾಸಂಗವನ್ನು ಮಾಡಬೇಕು, ವಿದೇಶದಲ್ಲಿ ಕೆಲಸವನ್ನು ಮಾಡಬೇಕೆಂದು ಹಂಬಲಿಸ್ತಾ ಇರ್ತಿರೋ ಅವರೆಲ್ಲರ ಆಸೆಗಳು ಈ ವರ್ಷ ನೆರವೇರಲಿವೆ. ನಿಮ್ಮ ಅದೃಷ್ಟದ ಬಾಗಿಲುಗಳೇ ಸಹ ತೆರೆಯಲಿವೆ ಮತ್ತು ಪ್ರೇಮಿಗಳಲ್ಲಿ ವಿಶೇಷ ಉಲ್ಲಾಸ ಉತ್ಸಾಹಗಳು ನೆರವೇರಲಿದೆ. ಆದರೂ ಕನ್ಯಾ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು. ಅನೇಕ ರೀತಿಯಿಂದ ಶನಿ ಮತ್ತು ರಾಹುವಿನ ಉಪದ್ರವದಿಂದ ಆರೋಗ್ಯದಲ್ಲಿ ಅದರೊಳಗೂ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಅನೇಕ ರೀತಿಯ ಅನಾರೋಗ್ಯಗಳು ಸಹ ನಿಮ್ಮನ್ನು ಕಾಡಲಿವೆ. ವೃಥಾ ಮಾನಸಿಕ ತೊಂದರೆಗಳು, ನಿದ್ರಾಹೀನತೆ, ಕುಟುಂಬದಲ್ಲಿ ಅನಾವಶ್ಯಕವಾದ ಕಲಹಗಳು ಸಹ ಉಂಟಾಗಲಿವೆ. ಆದಷ್ಟು ಸಹ ನೀವುಗಳು ಎಚ್ಚರಿಕೆಯಿಂದ ಇರುವುದು ಸೂಕ್ತ. ಬ್ರಾಹ್ಮಿ ಮುಹೂರ್ತದಲ್ಲೇ ತಾವುಗಳು ಬೇಗನೆ ಎದ್ದು ಅಷ್ಟಲಕ್ಷ್ಮಿಯ ಸ್ತೋತ್ರವನ್ನು ಪಠನೆಯನ್ನು ಮಾಡಿ ಸಂಜೆಯ ಹೊತ್ತು ಗೋಪೂಜೆಯನ್ನು ಮಾಡುವುದರಿಂದ ಗೋವಿಗೆ ಗೋಗ್ರಾಸವನ್ನು ನೀಡುವುದರಿಂದ ತಾಯಿಯ ಮಹಾಲಕ್ಷ್ಮಿಯ ಅನುಗ್ರಹ ಉಂಟಾಗಿ ನಿಮ್ಮ ಮನೆಯ ಕಾರ್ಯಗಳು, ಯಾರು ಭೂಮಿಗೆ ಸಂಬಂಧಪಟ್ಟ ಮನೆಯನ್ನು ನಿರ್ಮಿಸಬೇಕು ಅಂತಿದ್ದರೋ ಆ ಎಲ್ಲ ಕಾರ್ಯಗಳು ಕೈಗೊಳ್ಳಲಿವೆ. ತುಲಾರಾಶಿಯವರಿಗೆ ನಿಮ್ಮ ಕುಟುಂಬದಲ್ಲಿ ಬಂಧುಗಳ, ಸಹೋದರರ ಮತ್ತು ಸಹೋದರಿಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ. ವೃಥ ನಿಮ್ಮ ಸಹೋದರಿಯರಿರಲಿ, ಸಹೋದರರಿರಲಿ, ಅವರಿಗೆ ಅನಾರೋಗ್ಯದ ಸೂಚನೆಯ ಸಂಭಾವ್ಯಗಳು ಹೆಚ್ಚಾಗಿ ತುಲಾರಾಶಿಯಲ್ಲಿ ಗೋಚಾರವಾಗುತ್ತಾ ಇದೆ. ಮತ್ತು ತುಲಾರಾಶಿಯವರಿಗೆ ಪ್ರಯಾಣದಲ್ಲಿ ಎಚ್ಚರಿಕೆಯನ್ನು ವಹಿಸತಕ್ಕದ್ದು ಮತ್ತು ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆಯನ್ನು ವಹಿಸಿ. ಶತ್ರುಗಳಿಂದ ವೃಥ ಕಿರಿಕಿರಿಗಳು, ಹಿನ್ನಡೆಗಳು, ಮಾನಸಿಕವಾದ ಖಿನ್ನತೆಗಳು ಸಹ ಉಂಟಾಗಲಿವೆ. ಮತ್ತು ತುಲಾರಾಶಿಯವರಿಗೆ ಈ ಬರುವ ಮಾರ್ಚ್ ನಂತರ ಅದೃಷ್ಟದ ಮಹಾಲಕ್ಷ್ಮಿಯ ಕೃಪೆಯೇ ನಿಮ್ಮ ಮೇಲೆ ಅನುಗ್ರಹ ಉಂಟಾಗಲಿದೆ. ನಿಮ್ಮ ಎಲ್ಲ ಕೆಲಸಗಳು ಸಹ ನಿರ್ವಿಘ್ನವಾಗಿ ಆ ಸಮಯದಲ್ಲಿ ನೆರವೇರಲಿವೆ. ಆ ದಿನ ಮತ್ತು ಶನಿವಾರದಂದು ಶನೀಶ್ವರನಿಗೆ ನೀವು ಎಳ್ಳೆಣ್ಣೆಯನ್ನು ದಾನವನ್ನು ಮಾಡುವುದರಿಂದ ಶನೀಶ್ವರನ ದರ್ಶನದಿಂದ ವಿಶೇಷವಾದ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಉಂಟಾಗಲಿದೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಮನೋಭಿಲಾಷೆಗಳು ಪೂರ್ಣಗೊಳ್ಳುವ ಸಮಯಗಳು ಸಹ ಹತ್ತಿರ ಬರಲಿವೆ. ಮತ್ತು ದೂರದ ಸ್ಥಳಗಳಿಗೆ ಪ್ರಯಾಣ, ಕೊಂಚ ಆರೋಗ್ಯದಲ್ಲಿ ಏರುಪೇರುಗಳು ಉಂಟಾಗುವ ಸಂಭಾವ್ಯಗಳು ಹೆಚ್ಚಾಗಲಿವೆ. ಹೊಟ್ಟೆಗೆ ಸಂಬಂಧಪಟ್ಟ ಅನೇಕ ರೋಗಗಳು ನಿಮ್ಮನ್ನು ಬಾಧಿಸಲಿವೆ. ಸಂತಾನಹೀನತೆಗಳು ಸಹ ಕಾಡಲಿವೆ. ಆದಷ್ಟು ಸಹ ನೀವು ಜಾಗರೂಕತೆಯನ್ನು ವಹಿಸಬೇಕು. ಯಾರಿಗೂ ಸಹ ಹಣಕಾಸಿನ ವಿಚಾರದಲ್ಲಿ ಮೋಸವನ್ನು ಮಾಡಲಿಕ್ಕೆ ಹೋಗಬೇಡಿ. ಏಕೆಂದರೆ ನಿಮಗೆ ಕಷ್ಟಗಳು ಅಷ್ಟು ಬಾಧಿಸುತ್ತಾ ಇದ್ದಾವೆ. ಆದ್ದರಿಂದ ಕಷ್ಟ ಎಷ್ಟೇ ಬಂದರೂ ಸಹ
ನೀವು ಸನ್ಮಾರ್ಗದಲ್ಲಿ ಸತ್ಯದ ಹಾದಿಯಲ್ಲಿ ನಡೆಯಬೇಕು. ಆದಷ್ಟು ಎಚ್ಚರಿಕೆಯನ್ನು ವಹಿಸಿ. ಕಷ್ಟ ಇದೆ ಅಂತಂದು ಇನ್ನೊಬ್ಬರ ಮೋಸವನ್ನು ಮಾಡುವುದನ್ನು ನಿಲ್ಲಿಸಿ ಮತ್ತು ಗುರು ಹಿರಿಯರ ಸೇವೆಯನ್ನು ಮಾಡಿ. ಗುರು ಹಿರಿಯರ ಅನುಗ್ರಹವನ್ನು ಪಡೆಯುವುದರಿಂದ ಸಾಲದಿಂದ ಬರುತ್ತಾ ಇದ್ದಾರೆ ಎಷ್ಟೊಂದು ವರ್ಷಗಳಿಂದ. ರುಚಿಕ ರಾಶಿಯವರು ಸಹ ಅವರೆಲ್ಲರಿಗೂ ಸಹಿತ ಗುರುವಿನ ಅನುಗ್ರಹದಿಂದ ವಿಶೇಷವಾದ ಧನಲಾಭಗಳು ಉಂಟಾಗಲಿದೆ. ಗುರುಗಳಿಗೆ ವಸ್ತ್ರದಾನವನ್ನು ಮಾಡುವುದರಿಂದ ಪ್ರತಿ ಗುರುವಾರ ನಿಮ್ಮ ನಿಮ್ಮ ಗುರುಗಳ ಸೇವೆಯನ್ನು ಮಾಡುವುದರಿಂದ ಗುರುವಿನ ಅನುಗ್ರಹದಿಂದ ನಿಮ್ಮ ಸಾಲ ಬಾಧೆಗಳು ಸಹ ಪರಿಹಾರ ಆಗಲಿದೆ. ಧನುರಾಶಿ, ಧನುರಾಶಿಯವರಿಗೆ ಉದ್ಯೋಗ ಪ್ರಾಪ್ತಿಯಾಗಲಿದೆ. ಯಾರು ಸರ್ಕಾರಿ ಉದ್ಯೋಗದಲ್ಲಿದ್ದರೋ ಅವರೆಲ್ಲರಿಗೂ ಸಹ ಬಡ್ತಿ, ಪ್ರಮೋಷನ್ಗಳು ಮತ್ತು ಯಾರು ವರ್ಗಾವಣೆಯನ್ನು ಬಯಸ್ತಾ ಇರ್ತೀರಾ ಅವರೆಲ್ಲರಿಗೂ ಸಹ ನೆಮ್ಮದಿ ಸಿಗಲಿದೆ. ಮತ್ತು ರಾಜಕೀಯ ಕ್ಷೇತ್ರದಲ್ಲಿರುವವರಿಗೆ ಉನ್ನತ ಸ್ಥಾನಗಳು ದೊರೆಯಲಿವೆ. ನಿಮ್ಮ ಶತ್ರುಗಳಿಂದ ನೀವು ಒಂದು ಹೆಜ್ಜೆಯನ್ನು ಮುಂದೆ ಇಡಲಿದ್ದೀರಾ, ಅಂದರೆ ಶತ್ರುಗಳಿಂದ ನೀವು ಜಯವನ್ನು ಸಾಧಿಸ್ತಾ ಇದ್ದೀರಾ ಮತ್ತು ಮಾನಸಿಕವಾಗಿ ನೆಮ್ಮದಿಯನ್ನು ಪಡೆಯಲಿದ್ದೀರಾ. ಆದಷ್ಟು ನೀವುಗಳು ನಿಮ್ಮ ಹೃದಯಕ್ಕೆ ಸಂಬಂಧಪಟ್ಟ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ. ಆದಷ್ಟು ನಿಮ್ಮ ನಿಮ್ಮ ವೈದ್ಯರ ಸಲಹೆಯನ್ನು ಪಡೆಯುವುದು ಸೂಕ್ತ. ಏಕೆಂದರೆ ಧನುರಾಶಿಗೆ ರವಿಯ ಅನುಗ್ರಹದಿಂದ ಕೊಂಚ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ತಾ ಹೋಗ್ತೀರ. ಆದರೂ ಸಹ ಹೃದಯಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ನೀವು ಅತಿ ಹೆಚ್ಚು ಜಾಗರೂಕತೆಯನ್ನು ವಹಿಸಬೇಕು ಮತ್ತು ಚರ್ಮಕ್ಕೆ ಸಂಬಂಧಪಟ್ಟ ಅನೇಕ ರೋಗಗಳು ನಿಮಗೆ ಕಾಣಿಸಲಿವೆ ಮತ್ತು ಉಲ್ಬಣವಾಗಲಿವೆ. ಆದಷ್ಟು ನೀವು ಎಚ್ಚರಿಕೆಯನ್ನು ವಹಿಸಿ. ಇಷ್ಟಕಾಮೇಶ್ವರಿಯ ಆರಾಧನೆಯನ್ನು ಮಾಡಿ. ಇಷ್ಟರ ಕಾಮೇಶ್ವರಿಗೆ ರಕ್ಷಾಸ್ತೋತ್ರ ಮತ್ತು ಪಂಚಾಮೃತ ಅಭಿಷೇಕವನ್ನು ಮಾಡುವುದರಿಂದ ಬರುವ ದೋಷಾದಿಗಳಿಂದ ಮುಕ್ತಿಯನ್ನು ಕಾಣಲಿದ್ದೀರಾ. ಮಕರ ರಾಶಿಯವರು ಅನೇಕ ತೊಂದರೆಗಳು, ಸಮಸ್ಯೆಗಳಿಂದ ನರಳುತ್ತಾ ಇದ್ದೀರಾ. ಕೊನೆಯ ಸಾಡಿ ಸಾಸಿನ ಚರಣದಲ್ಲಿದ್ದೀರಾ. ವಿಶೇಷವಾಗಿ ಶನಿದೇವರ ಕೃಪೆ ನಿಮ್ಮ ಮೇಲೆ ಉಂಟಾಗಲಿದೆ. ಭೂಲಾಭಗಳು ಮತ್ತು ನೂತನ ಮನೆಗಳು ಸಹ ನಿಮಗೆ ದೊರೆಯಲಿವೆ. ವಾಹನ ಲಾಭಗಳು ಉಂಟಾಗಲಿವೆ. ವಿವಾಹ ಕಾರ್ಯಗಳು ಕೈಗೂಡಲಿವೆ. ಮತ್ತು ಯಾರ್ಯಾರು ಪ್ರವಾಸ ಸ್ಥಳಗಳಿಗೆ ಹೋಗಬೇಕಂತಿದ್ದೀರೋ ಅವರೆಲ್ಲರಿಗೂ ಸಹ ವಿಶೇಷವಾಗಿ ನಿಮ್ಮ ಕುಲದೇವರ ಅನುಗ್ರಹದಿಂದ ಕುಲದೇವರ ದರ್ಶನ ಭಾಗ್ಯಗಳು ಸಹ ಉಂಟಾಗಲಿವೆ. ಆರೋಗ್ಯದಲ್ಲೂ ಸಹ ನೀವುಗಳು ಮೂಳೆಗೆ ಸಂಬಂಧಪಟ್ಟ ಮತ್ತು ನರಗಳಿಗೆ ಸಂಬಂಧಪಟ್ಟ ತೊಂದರೆಗಳು ಕಾಣಿಸಲಿವೆ. ಆದಷ್ಟು ಸಹ ಜಾಗರೂಕತೆಯಿಂದ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಅವರ ಸಲಹೆಯಂತೆ ನಡೆದರೆ ನಿಮ್ಮ ಬರುವ ಆರೋಗ್ಯ ತೊಂದರೆಯಿಂದ ಪಾರಾಗಬಹುದು. ಯಾರು ಚಿಟ್ ಫಂಡ್ ಮತ್ತು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದು ಯೋಚನೆಯನ್ನು ಮಾಡ್ತಾ ಇದ್ದೀರಾ ಅವರು ಕೊಂಚ ಜೂನಿನವರೆಗೂ ನಿಮ್ಮ ಯೋಜನೆಯನ್ನು ಮುಂದೆ ಹಾಕೋದು ತುಂಬ ಒಳಿತು. ಆದಷ್ಟು ಶ್ರೀನಿವಾಸನ ಜಪವನ್ನು ಮಾಡಿ. ಶ್ರೀನಿವಾಸ ರಕ್ಷಾಸ್ತೋತ್ರವನ್ನು ಪಾರಾಯಣವನ್ನು ಮಾಡಿ. ಪ್ರತಿ ಶುಕ್ರವಾರ ಜೇನುತುಪ್ಪವನ್ನು ಚಿಕ್ಕ ಮಕ್ಕಳಿಗೆ ದಾನವನ್ನು ಮಾಡುವುದರಿಂದ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಉಂಟಾಗಲಿದೆ. ಕುಂಭರಾಶಿ, ಜನ್ಮಸ್ಥನಾಗಿ ಶನೇಶ್ವರನು ನಿಮ್ಮ ಸ್ಥಾನದಲ್ಲಿ ಕುಳಿತಿದ್ದಾನೆ. ಆದಷ್ಟು ನೀವು ಸನ್ಮಾರ್ಗದ ಕಡೆಗೆ ಬರಬೇಕು. ನಿಮ್ಮ ತಲೆಯಲ್ಲಿ ಇಂದಿಗೂ ಸಹ ಕೆಟ್ಟ ಆಲೋಚನೆಗಳನ್ನು ಹೊರಗಿಡಿ. ಮತ್ತು ಕುಂಭರಾಶಿಯ ಸ್ತ್ರೀಯರಿಗೆ ಈ ವರ್ಷ ವಿವಾಹ ಭಾಗ್ಯಗಳು ಕೈಗೂಡಲಿವೆ. ವಿವಾಹ ಭಾಗ್ಯಗಳು ಶೀಘ್ರವಾಗಿ ಕೈಗೂಡ್ತಾ ಹೋಗ್ತವೆ ಮತ್ತು ಸಂತಾನ ಪ್ರಾಪ್ತಿಗಳು ಉಂಟಾಗಲಿವೆ. ವಿಶೇಷವಾದ ಧನಲಾಭಗಳೇ ಸಹ ಕುಂಭರಾಶಿಗೆ ಅನಿರೀಕ್ಷಿತ ಧನಲಾಭಗಳು ನಿಮ್ಮ ಹುಡುಕಿಕೊಂಡು ಬರಲಿವೆ. ಮತ್ತು ಆರೋಗ್ಯದ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಬೇಕು. ಅದರೊಳಗೂ ವೆರಿಕೋಸ್ ವೇನ್ಸ್ ಮತ್ತು ಸ್ಪೈನಲ್ ಕಾರ್ಡಿಗೆ ಸಂಬಂಧಪಟ್ಟ ಮತ್ತು
ಹೊಟ್ಟೆಯ ಭಾಗಕ್ಕೆ ಸಂಬಂಧಪಟ್ಟ ಅನೇಕ ರೋಗಗಳು ಮತ್ತು ತಲೆನೋವಿಗೆ ಹೆಡ್ಏಕ್ ಇಂತಹ ಕಾಯಿಲೆಗಳು ನಿಮ್ಮನ್ನು ಹೆಚ್ಚಾಗಿ ಕಾಡುತ್ತಾ ಹೋಗ್ತವೆ ಮತ್ತು ಬಂಧು ಮಿತ್ರರಲ್ಲಿ ಎಚ್ಚರಿಕೆಯನ್ನು ವಹಿಸಿ. ಅನೇಕ ರೀತಿಯಿಂದ ಬಂಧು ಮಿತ್ರರಿಂದ ನಿಮಗೆ ತೊಂದರೆಗಳು ಉಂಟಾಗುವ ಸಂಭಾವ್ಯ ಜಾಸ್ತಿಯಾಗಲಿವೆ. ಆದ್ದರಿಂದ ಮಾನಸಿಕವಾಗಿ ನೀವು ಕುಗ್ಗದೆ ನಿಮ್ಮ ಕಾರ್ಯದಲ್ಲಿ ಮುನ್ನುಗ್ಗಿ ನಡೆಯಬೇಕು. ಪ್ರತಿ ಮಂಗಳವಾರ ಹನುಮಾನ್ ಚಾಲೀಸವನ್ನು ಪಠನೆಯನ್ನು ಮಾಡಿ ಹನುಮಾನ್ ದೇವಸ್ಥಾನಕ್ಕೆ ಸಿಹಿಯನ್ನು ಹಂಚಿ. ಇದರಿಂದ ಶ್ರೀ ಹನುಮಾನ್ ದೇವರ ಅನುಗ್ರಹದಿಂದ ನಿಮಗೆ ವಿಶೇಷವಾದ ಮಹಾಲಕ್ಷ್ಮಿಯ ಕೃಪೆ ಉಂಟಾಗಲಿದೆ. ಮೀನರಾಶಿಯವರಿಗೆ ಈ ವರ್ಷ ಮಕರ ಸಂಕ್ರಾಂತಿಯ ಫಲದಿಂದ ಭೂಲಾಭಾದಿಗಳು ಮತ್ತು ವಿದೇಶ ಪ್ರವಾಸಗಳು ಮತ್ತು ಪುಣ್ಯಕ್ಷೇತ್ರಗಳಿಗೆ ದರ್ಶನವನ್ನು ಭಾಗ್ಯಗಳು ನಿಮಗೆ ಸಿಗಲಿವೆ. ನೂತನ ವಾಹನ ಲಾಭಗಳು ನಿಮಗೆ ದೊರೆಯಲಿವೆ. ವಿಶೇಷವಾದ ಹಣಕಾಸಿನ ಸೌಕರ್ಯಗಳು ಹೆಚ್ಚಾಗಲಿವೆ. ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹ ಉಂಟಾಗಲಿದೆ. ಮದುವೆ ಕಾರ್ಯಗಳು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸೂಚನೆಗಳು ಹೆಚ್ಚಾಗಲಿವೆ ಮತ್ತು ಆರೋಗ್ಯದಲ್ಲಿ ಕೊಂಚ ಏರುಪೇರುಗಳು ಉಂಟಾಗುವ ಸಂಭಾವ್ಯಗಳು ಹೆಚ್ಚಾಗಲಿದೆ ಮತ್ತು ಬಂಧು ಮಿತ್ರರಲ್ಲಿ ಎಚ್ಚರಿಕೆಯಿಂದ ನೀವು ಇರುವುದು ಒಳಿತು. ಕೆಲವೊಂದು ಬಂಧುಗಳಿಂದ ಮೋಸ ಹೋಗುವ ಸಾಧ್ಯತೆಗಳು ನಿಮ್ಮನ್ನು ಕಾಡಲಿವೆ. ಆದ್ದರಿಂದ ಆದಷ್ಟು ನಿಮ್ಮ ಹೆಜ್ಜೆ ಹೆಜ್ಜೆಯಲ್ಲೂ ಸಹ ಜಾಗರೂಕತೆಯನ್ನು ವಹಿಸುವುದರಿಂದ ನೀವು ಬರುವ ಅಪಾಯಗಳಿಂದ ಪಾರಾಗಬಹುದು ಮತ್ತು ನೂತನವಾದ ಕೆಲವೊಂದು ವಿಚಾರಗಳಲ್ಲಿ ಪುರಾತನವಾದ ಮತ್ತು ಪಿತ್ರಾರ್ಜಿತವಾದ ಆಸ್ತಿಗಳು ಸಹ ನಿಮ್ಮ ಕೈ ಸೇರಲಿದೆ. ಶ್ರೀಚಕ್ರದ ಆರಾಧನೆಯನ್ನು ಮಾಡಿ ಲಲಿತಾಂಬಿಕೆಯ ಸ್ತೋತ್ರಗಳನ್ನು ಪಠನವನ್ನು ಮಾಡುವುದು, ಪ್ರತಿ ಸೋಮವಾರ ಗುರುಗಳ ಸೇವೆಯನ್ನು ಮಾಡುವುದರಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲ ಮಹಾಲಕ್ಷ್ಮಿಯ ಅದೃಷ್ಟದ ಅನುಗ್ರಹವೇ ನಿಮಗೆ ದೊರೆಯಲಿದೆ.